ಬಹಳ ಚೆನ್ನಾಗಿದೆ ಸಿನಿಮಾ, ತುಂಬ ಸೆನ್ಸಿಬಲ್ ಆಗಿದೆ, ಸರಳವಾದ ಮೇಕಿಂಗು ಆ್ಯಂಡ್ ತುಂಬ ಕಡಿಮೆ ಬಜೆಟಲ್ಲಿ ಒಂದೊಳ್ಳೆ ಸಿನಿಮಾ ಮಾಡಿ ಗೆಲ್ಸೋದು ಭಾಳ ಕಷ್ಟ. ಕಂಟೆಂಟ್ ಯಾವಾಗ ಹೀರೋ ಆಗುತ್ತೋ ಉಳಿದವರೆಲ್ಲರೂ ಅವಾಗ ಹೀರೋ ಆಗ್ತಾರೆ ಅಂತ ನನ್ನ ನಂಬಿಕೆ. ಒಂದು ಸಿನಿಮಾ ಬೇಕಾಗಿರೋದು ಭಾಳ ಮುಖ್ಯವಾದ ಕತೆ. ಅದರಲ್ಲಿ ನಿರ್ದೇಶಕರಾದ ಕುಮಾರ್ ಅವರು ಗೆದ್ದಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಅದು ಪೂರೈಸಬೇಕು ಅಂದರೆ, ಅದಕ್ಕೊಂದು ಫುಲ್ಫಿಲ್ಮೆಂಟ್ ಬೇಕು ಅಂತಂದರೆ ಅದಕ್ಕೆ ಅದ್ಭುತವಾದ ಕಲಾವಿದರ ಅವಕಾಶ ಅವಶ್ಯಕತೆ ಇರುತ್ತೆ ಪ್ರತಿಯೊಂದು ಸಿನಿಮಾಗೂ ಅಷ್ಟೇ. ಅದಕ್ಕೆ ತಕ್ಕಂತೆ ನಮ್ಮ ತರುಣರಾಣಿಯವರು, ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಇಡೀ ಕರ್ನಾಟಕನೇ ಅಪ್ಪಿಕೊಂಡು ಮೆಚ್ಚಿಕೊಂಡು ಒಳ್ಳೆ ರನ್ನಿಂಗ್ ಆರ್ಟ್ಸ್ ಅಂತ ಹೇಳ್ಬೋದು, ತುಂಬ ಓಡ್ತಾರೆ ಕುದುರೆ. ಆ್ಯಂಡ್ ನನ್ನ ಅವರ ಜರ್ನಿ ಸುಮಾರು 10 ವರ್ಷದಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ವಿ, ಇನ್ನೊಂದು ಅಯೋಗ್ಯದಲ್ಲೂ ಕೂಡ ಅವರು ಮಾಡಿದ್ರು, ಇಬ್ಬರು ಒಟ್ಟಿಗೆ ಮಾಡಿದ್ವಿ, ಅದು ಕೂಡ ಇಲ್ಲೇ 100 ಡೇಸ್ ಆಗಿತ್ತು, ಫಂಕ್ಷನ್ ಮಾಡಿದ್ವಿ. ಹಾಗೆ ತಮಿಳುನಾಡಿನವರ ಆ್ಯಕ್ಟಿಂಗ್ ಬಗ್ಗೆ ಮಾರ್ಕ್ಸ್ ಕೊಡೋದಕ್ಕೆ ನಾವು ತುಂಬ ಚಿಕ್ಕವರು. ಉಳಿದಂತೆ ಸಂಜನಾ ಅವರ ಆ್ಯಕ್ಟಿಂಗ್ ಆಗ್ಬೋದು, ಆ್ಯಂಡ್ ಚಂದನ್ ಆಗ್ಬೋದು, ಮತ್ತು ನಮ್ಮ ನಿರ್ಮಾಪಕಾದಂಥ ಮಂಜುನಾಥ್ ಅವರಾಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರದ ಸಿನಿಮಾ ಏನು ಅಬ್ಬರದ ಪ್ರಚಾರನೋ ಅಥವಾ ಸೌಂಡೋ ಏನೂ ಮಾಡ್ದೇನೆ ನನ್ನ ಕಂಟೆಂಟು ಮತ್ತು ಕಲಾವಿದರಿಂದನೇ ಸೆಳ್ಕೊಂಡು ಈ ಮಟ್ಟಕ್ಕೆ ಹೋಗಿದ್ದೆ. ತಮಿಳುನಾಡಿನವರಂತೂ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಎಲ್ಲ ಪರ್ಫಾರ್ಮೆನ್ಸ್ಗಳನ್ನ ನಾವು ನೋಡ್ತಾ ಬಂದಿದ್ದೀವಿ, ಅದಕ್ಕಿಂತ ಭಿನ್ನವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಅವರೆಲ್ಲರಿಗೂ ಉತ್ತಮವಾದ ದಿನ, ಏಕೆಂದರೆ ಎಲ್ಲ ಸಿನಿಮಾಗಳು 50 ಡೇಸು 100 ಡೇಸು ಆಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ನನ್ನ ಅಭಿನಂದನೆಗಳು, ಇಡೀ ತಂಡಕ್ಕೆ ಶುಭಾಶಯಗಳು. ಇನ್ನಷ್ಟು ಸಿನಿಮಾಗಳನ್ನು ಮಾಡಿ, ಇನ್ನಷ್ಟು ಗೆಲುವು ನಿಮ್ಮದಾಗಲಿ. ಕುಮಾರ್, ಮಂಜುನಾಥ್ ಅವರೇ, ತಮಿಳುನಾಡಿ ಅವರೇ, ನಿಮ್ಮ ಇಡೀ ತಂಡಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲರೂ ಬಹುತೇಕ ದೊಡ್ಡವರೇ ಇದ್ದೀರಿ, ಅನುಭವದಲ್ಲಾಗಲಿ ಸಾಧನೆಯಲ್ಲಾಗಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ನಿಮಗೆ. ಪ್ರತಿ ಶುಕ್ರವಾರ ಅಥವಾ ಪ್ರತಿ ವಾರ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿದ್ದಾಗಿಂದ ಹಿಡಿದು, ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವನಾಗಿದ್ದಾಗಿಂದ ಹಿಡಿದು, ಒಂದು ಒಳ್ಳೆ ಸಿನಿಮಾ ಬರುತ್ತೆ, ಆ ಸಿನಿಮಾಯಿಂದ ನಮಗೂ ಖುಷಿ ಸಿಗುತ್ತೆ ಮತ್ತು ಚಿತ್ರರಂಗಕ್ಕೆ ಒಂದು ಕೊಡುಗೆ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಸೊ ಕೆಲವರು ಆ ಥರದ ಖುಷಿಯನ್ನು ಆಡಿಯನ್ಸ್ಗೂ ಕೊಡ್ತಾರೆ ಮತ್ತು ಚಿತ್ರರಂಗಕ್ಕೂ ಕೊಡ್ತಾರೆ. ಅದರಲ್ಲಿ ನೀವು ಒಬ್ಬರಾಗಿದ್ದೀರ, ನಿಮ್ಮ ತಂಡ ಒಂದಾಗಿದೆ. ಸೊ ನಿಮಗೆ ಆ ಖುಷಿನ ನಮಗೆ ಕೊಟ್ಟಿದ್ದಕ್ಕೆ ಫಸ್ಟ್ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅದರ ಜೊತೆಗೆ ನಾನು ಸತೀಶ್ ಸರ್ ಥರ ಅಂದರೆ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದು ಅದರಿಂದ ನಾಟಕ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಏನಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಒಂದು ಶೋ ಆದಮೇಲೆ ಎಲ್ಲರೂ ಬಂದು ಏಯ್ ಸಖತ್ತಾಗಿದ್ದು ಅಂತ ಹೇಳ್ತಾ ಇರ್ತೀವಿ. ಸೊ ಬಟ್ ಒಂದು ಸಣ್ಣ ಪುಟ್ಟ ತಪ್ಪುಗಳು ಏನೇನಾಗಿರ್ತವೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ತಪ್ಪುಗಳು ತಲೆಯಲ್ಲಿರಲಿ, ಯಶಸ್ಸು ಏನು ಸಿಕ್ಕಿದೆ ಅದು ಮನಸ್ಸಲ್ಲಿರಲಿ, ಅದು ಉಲ್ಟಾ ಮಟ್ಟ ಆಗಲಿ. ಕಿರಿಯವನಾಗಿ ನಾನು ಆಸೆ ಪಡೋದು ಇನ್ನಷ್ಟು ಒಳ್ಳೆಯ ಚಿತ್ರಗಳು ನಿಮ್ಮಿಂದ ಬರಲಿ, ನಿಮ್ಮ ತಂಡದಿಂದ ಬರಲಿ, ನಿರ್ದೇಶಕರಾಗಿ ನಿಮಗೂ ಕೂಡ ಶಕ್ತಿ ಸಿಗಲಿ. ಮತ್ತು ಮುಖ್ಯ ಭೂಮಿಕೆಯಲ್ಲಿರುವಂಥ ನಾಣಿ ಸರ್ ಅವರು, ನಾನು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ, ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಸಡಗರ ಅನ್ನೋ ಸಿನಿಮಾಯಿಂದ. ರಿಯಲ್ ಟೈಮ್ ಎಂಟರ್ಟೈನರ್ ಅವರು, ನಿಜವಾಗಿ ಮಾತಾಡಬೇಕಾದ್ರೂ ಒಳ್ಳೆಯ ಟೈಮಿಂಗ್ ಇದೆ, ನಗು ತರಿಸ್ತಾರೆ. ಆ್ಯಂಡ್ ಆನ್ ಸ್ಕ್ರೀನಲ್ಲಿ ಎಲ್ಲರೂ ನೋಡೇ ಇರ್ತೀವಿ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ. ಆ್ಯಂಡ್ ಸಂಜನಾ ವೆರಿ ಗುಡ್ ಜಾಬ್, ಆ್ಯಂಡ್ ಚಂದನ್ ವೆರಿ ನೈಸ್ ಸಟಲ್ ಪರ್ಫಾರ್ಮೆನ್ಸ್, ಆ್ಯಂಡ್ ಉಳಿದಂತೆ ನಮ್ಮ ಅಪೂರ್ವ ಮೇಡಮ್ ವೆರಿ ಗುಡ್ ಜಾಬ್. ಎಲ್ಲರೂ ಕೂಡ ತುಂಬ ಸಹಜವಾಗಿ ಅಭಿನಯಿಸಿದ್ರು. ಆ್ಯಂಡ್ ಸಿನಿಮಾ ನೋಡಬೇಕಾದ್ರೆ ತುಂಬ ಸಿಂಪಲ್ ಆಗಿತ್ತು, ಎಟ್ ತುಂಬ ಖುಷಿನ ಕೊಡ್ತು. ಎಲ್ರಿಗೂ ನಮಸ್ಕಾರ. ಈ ವರ್ಷದ ಸಕ್ಸಸ್ ಲಿಸ್ಟ್ಗೆ ಕೆಮಿಸ್ಟ್ರಿ ಕರಿಯಪ್ಪ ಮೂವೀಸ್ ಇರೋದಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಎಂಟೈರ್ ಟೀಮ್ಗೆ. ಈ ಟೈಮಲ್ಲಿ 50 ಡೇಸ್ ಹೋಗೋದೇ ಕಷ್ಟ ಅಂತದ್ರಲ್ಲಿ 63 ಡೇಸ್ ಸಕ್ಸಸ್ಫುಲ್ ಇರೋಣ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ನಮಸ್ಕಾರ. ಪ್ರತಿ ಶುಕ್ರವಾರ ಬಂದಾಗಲೂ ಕೂಡ, ಪೇಪರ್ದ ಅಡ್ವರ್ಟೈಸ್ಮೆಂಟ್ ನೋಡಿದಾಗಲೂ ಕೂಡ ಪ್ರತಿಯೊಬ್ಬರದ್ದು ಅದೃಷ್ಟಗಳು ಬದಲಾಗ್ತಾ ಇರುತ್ತೆ. ನಿರ್ದೇಶಕನಾಗಿ ಪ್ರತಿಯೊಬ್ಬ ನಿರ್ದೇಶಕನು ಅಂದರೆ ಒಂದು 200 ಸಿನಿಮಾ ಬರುತ್ತೆ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷ, ಪ್ರತಿ ನಿರ್ದೇಶಕನು ಅನ್ಕೊತಾನೆ ಓಕೆ ನಾನು ಗೆಲ್ಲಬೇಕು, ಆದರೆ ಕೆಲವೊಬ್ಬರು ಮಾತ್ರ ಯಶಸ್ಸು ಇರುತ್ತೆ. ಆದರೆ ಒಬ್ಬೊಬ್ಬರಿಗೆ ಮೊದಲನೇ ಸಿನಿಮಾದಲ್ಲೇ ಒಂದು ಸಕ್ಸಸ್ ಸಿಗುತ್ತೆ, ಇನ್ನೊಬ್ಬರಿಗೆ ಫೇಲ್ಯೂರ್ ಸಿಗುತ್ತೆ. ಆ ಫೇಲ್ಯೂರಿಂದ ಇದು ಬಂದು ಸಕ್ಸಸ್ ಕೊಡೋದು ಅದು ತುಂಬ ದೊಡ್ಡ ಅಚೀವ್ಮೆಂಟು. ಅದರಲ್ಲಿ ಗೆಳೆಯ ದೊಡ್ಡದಾಗಿದ್ದಿದೆ ಫಸ್ಟು, ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ.
ಅಂಡ್ ನಿರ್ದೇಶಕರಿಗೆ ಪ್ರತಿ ಸಲನು ಸವಾಲ್ ಅನ್ನೋದು ನಿರ್ದೇಶಕ ಅನ್ನೋ ಹೆಸರು ಜೊತೆಗೇನೆ ಸವಾಲ್ ಅನ್ನೋದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ಕತೆ ಬರ್ಕೊಂಡಾಗ ಯಾವ ಜಾನರ್ ಕತೆ ಬರ್ಕೋಬೇಕು, ಯಾವುದು ಕಾಮಿಡಿ ಬರ್ಕೋಬೇಕಾ, ಹಾರರ್ ಬರ್ಕೋಬೇಕಾ, ಕಮರ್ಷಿಯಲ್ ಆಗಿ ಬರ್ಕೋಬೇಕಾ, ಆಮೇಲೆ ಅದಕ್ಕೆ ದುಡ್ಡಾಕ್ಸ ಅಂತದ್ದು ಅಂದ್ರೆ ನಿರ್ಮಾಪಕರು ಇವಾಗ ಯಾರೋ ಒಬ್ಬ ಫ್ರೆಂಡ್ ಹತ್ರ ಹೋಗ್ಬಿಟ್ಟು 1,00,000 ಸಾಲ ಕೊಡು ಅಂದ್ರೆ ಏನ್ ಇಟ್ಟಿದ್ಯಪ್ಪ ಅಡ ಇಡಕ್ಕೆ ಅಂದ್ರೆ ಚೈನಾ ಏನಾದ್ರೂ ಪ್ರಾಪರ್ಟಿ ಇದೆಯಾ ಅಂತ. ಆದ್ರೆ ಅನ್ನದಾತರು ಅಂತ ಏನ್ ಕರಿತೀವಿ, ನಿರ್ಮಾಪಕರು ಮಾತ್ರನೇ ನಮ್ಮ ಕನಸುಗಳನ್ನ ನಂಬಿಕೊಂಡು, ನಮ್ಮ ಪೆನ್ಸಿಲ್ ಪೇಪರು, ನಾವು ಬರ್ಕೊಂಡಿರೋ ಸ್ಕ್ರಿಪ್ಟ್ ನಂಬಿಕೊಂಡು ದುಡ್ಡಾಕ್ತಾರೆ. ಆ ದುಡ್ಡನ್ನ ಎತ್ಕೊಳೋ ಅಂತದ್ದು ಇನ್ನೊಂದು ಸವಾಲು. ಆ ವಿಷಯದಲ್ಲೂ ದೊಡ್ಡದಾಗಿ ಗೆದ್ದಿದ್ದೀರ ಗೆಳೆಯ, ನೀವು ಕಾಸು ಎತ್ಕೊಡೋದೇ ದೊಡ್ಡ ಅಚೀವ್ಮೆಂಟ್ ಒಬ್ಬ ನಿರ್ದೇಶಕನಾಗಿ ಅಂತ ನಾನು ನಂಬ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಬಗ್ಗೆ ನಾನು ಸಿನಿಮಾ ನೋಡಿದಾಗ ಗೆಳೆಯಂಗೆ ಕಾಲ್ ಮಾಡಿದೆ. ನಿಜವಾಗ್ಲೂ ಗೆಳೆಯ ಅಂದರೆ ಇಷ್ಟೊಂದು ಮಿನಿಮಲ್ ಬಜೆಟಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಫ್ಯಾಮಿಲಿ ಕತೆನ ಅದರಲ್ಲೊಂದು ಕಾಮಿಡಿ ಸನ್ನಿವೇಶಗಳನ್ನು ಬ್ಲೆಂಡ್ ಮಾಡಿ ಒಂದು ಎಂಟರ್ಟೈನರ್ ಸಿನಿಮಾ ಕೊಡೋವಂಥದ್ದು, ಅದರಲ್ಲಿ ಒಂದಿಷ್ಟು ಹೊಸ ವಿಷಯಗಳಂಥದ್ದು ನಿಜವಾಗ್ಲೂ ಒಬ್ಬ ನಿರ್ದೇಶಕನ ಸೃಜನಶೀಲ ಜೊತೆಗೆ ಇಡದಂಥ ಕನ್ನಡಿ ಅಂತ ಹೇಳ್ಬೋದು. ಈ ಸಕ್ಸಸ್ ನಿಮ್ಮ ಜೊತೆ ಸದಾ ಕಂಟಿನ್ಯೂ ಆಗಲಿ ಗೆಳೆಯ, ನೀವು ಮಾಡೋ ಸಿನಿಮಾ ಎಲ್ಲ ಹಿಟ್ ಆಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರಾಟ್ಸ್ ಟು ಎಂಟೈರ್ ಟೀಮ್. ಫಸ್ಟ್ ಟೈಮ್ ಮೂವಿ ನೋಡ್ಬಿಟ್ಟು ಆಸೆ ಬಂದೆ, ಬಂದಾಗ ಗೆಳೆಯ ಕುಮಾರ್ ಸಿಕ್ಕಿದ್ರು. ಕುಮಾರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, 5 ವರ್ಷ ಮಿನಿಮಮ್ ನೀನು ಬ್ಯುಸಿ ಆಗ್ತೀಯ ಅನ್ಕೊಂಡೆ. ಅವಾಗ ಎಲ್ಲೋ ಒಂದು ಕಡೆ ಪ್ರತಿ ವೀಕು ನಾನು ಪೇಪರ್ ನೋಡ್ತಾ ಇರ್ಬೇಕಾದ್ರೆ ಫಸ್ಟ್ ವಾರ ಸೆಕೆಂಡ್ ವಾರ ಹೋಗ್ತಾನೆ ಇತ್ತು ಸಿನಿಮಾ. ಯಾಕೆಂದ್ರೆ ನಾವು ಕೆಲವು ಸಲ ನಮ್ಮ ಜಡ್ಜ್ಮೆಂಟ್ಗಳು ರಾಂಗ್ ಆಗುತ್ತೆ. ಬಟ್ ಆ್ಯಂಕರ್ ಅವ್ರು ಹೇಳ್ತಾ ಇದ್ರು, ಹಂಗೆ ಮೇಡಮ್ ನಮ್ಮ ಕನ್ನಡ ಆಡಿಯನ್ಸ್ ಕೈ ಬಿಡಲಿಲ್ಲ, ಅವ್ರು ಗೆದ್ದಿದ್ದಾರೆ ಇವತ್ತು ಇಂಥ ಮೂವಿ, ಅವ್ರಿಗೊಂದು ಕ್ಲಾಪ್ ಬದಲೇಬೇಕು. ಯಾಕೆಂದರೆ 10 ಪೈಸೆ ಹಾಕಿ 1 ರೂಪಾಯಿ ಲಾಭ ಮಾಡೋದು ದೊಡ್ಡದಲ್ಲ, ಅಂದರೆ 1 ರೂಪಾಯಿ ಮಾಡೋದು ದೊಡ್ಡದು. ನನ್ನ ಪ್ರೊಡ್ಯೂಸರ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಕುಮಾರ್ ಕನಸ್ಗೆ ನೀವು ಸಾಥ್ ಕೊಟ್ಟಿದ್ದೀರಾ. ಹಾಗೆ ತಮಿಳುನಾಡಿ ಸರ್ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ಒಂದು ದೊಡ್ಡ ಕನಸು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ, ಅದು ಅಯೋಗ್ಯ ಸಿನಿಮಾ ಮುಖಾಂತರ ನೆರವೇರಿತು. ಸರ್, ನಿಮ್ಮ ಈ ರೀತಿಯನ್ನು ನಿಮ್ಮ ಆಶಯ ಪ್ರಜ್ಞೆ ಮತ್ತು ನಿಮ್ಮ ರೈಟಿಂಗ್ ಇಡೀ ಸಿನಿಮಾದಲ್ಲಿ ನಾನು ಕಾಣ್ತಾ ಇತ್ತು. ಹೊರಗಡೆ ಬಂದಾಗ ಹೇಳಿದೆ, ಸರ್ ಇದು ಗೆಲ್ಲುತ್ತೆ ಅಂತ ಒಂದು ಹಗ್ ಮಾಡಿದೆ, ಅವ್ರಿಗೆ ಖುಷಿಯಾಗುತ್ತೆ. ಹಾಗೆ ಸಂಜನ ಅವ್ರು ಸಿಕ್ಕಿದ್ರು ಅವತ್ತು, ಅವ್ರು ಹೇಳಿದೆ ಕನ್ನಡಕ್ಕೆ ಒಳ್ಳೆ ನಟಿ ಸಿಕ್ಕಿದ್ದೀರಾ, ನಿಮ್ಗೆ ಒಳ್ಳೆಯದಾಗಲಿ ಅಂತ. ಇಡೀ ಹ್ಯಾಂಡ್ ಟೈಪ್ ನಿಮಗೆ ಆಲ್ ದಿ ಬೆಸ್ಟ್, ಇನ್ನೂ ಎಲ್ಲರೂ ಬ್ಯುಸಿ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಸರ್ ಫೋನ್ ಮಾಡಿದ್ರು. ಹಲೋ, ನಾನು ಕುಮಾರ್ ಅವರು ಸರ್. ಹೌದ ಸರ್, ಹೇಳಿ ಸರ್. ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್. ಹೌದ ಸರ್. ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟ್. ಹೌದಾ ಸರ್. ಸರ್, ನೀವು ನಮ್ಮ ಸಿನಿಮಾದಲ್ಲಿ ಹಾಡಿದ್ದೀರ ಸರ್. ಸಾರಿ ಸರ್, ಯಾವ ಹಾಡು ಸರ್? ಎಲ್ಲ ಮರ್ತುಬಿಟ್ಟಿದೆ ನಾನು. ಅಲ್ಲಿಂದ ಬಂದಮೇಲೆ ಫೋನ್ ಮಾಡಿ ನೆನಪಿಸಿದ್ರು. ಹಾಂ ಸರ್, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಸರ್, ಖುಷಿ ಆಯಿತು. ನಿಮ್ಮ ಸಾಂಗ್ ಹಿಟ್ ಆಗಿದೆ ಕೇಳಿದ್ದೀರ ಸರ್ ಅವರು. ಇಲ್ಲ ಸರ್, ಎಲ್ಲ ಮರ್ತುಬಿಟ್ಟಿದ್ದೀನಿ ನಾನು. ಅಂದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ 1-3 ತಿಂಗಳು ಮುಂಚೆ ಆಡಿದ್ದು, ರೆಕಾರ್ಡ್ ಆಗಿದ್ದು. ಯಾವುದೇ ಸಿನಿಮಾಗೆ ಹಾಡೋದಕ್ಕೆ ಹೋದ್ರೂ ಡೈರಿಗೆ ಬರ್ಕೊಂಬಿಡ್ತೀವಿ, ಯಾವ ಹಾಡು ಯಾವ ಸಿನಿಮಾ ಅಂತ ಪಡ್ಕೊಂಬಿಡ್ತೀವಿ, ಹಾಡಿ ಆಚೆಗೆ ಬಂದ್ಬಿಡ್ತೀವಿ. ಇದು ಹಾಡೆಲ್ಲ 6 ತಿಂಗಳಾದಮೇಲೆ ನೆನಪಿಸ್ದಂಥ ಹಾಡು. ಆಮೇಲೆ ತೆಗೆದು ನೋಡಿದಾಗ ಭಾಳ ಖುಷಿಯಾಯಿತು, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಈ ಥರದ್ದು ಒಂದು ಸಿನಿಮಾದಲ್ಲಿ ಇವತ್ತು 1,00,000,000 ರೂಪಾಯಿ ಹಾಕಿ ಸಿನಿಮಾ ತೆಗಿದರೆ, 1,00,000,000 ರೂಪಾಯಿ ಹಾಕಿ ಪಬ್ಲಿಸಿಟಿ ಮಾಡ್ತಾರೆ, ಅಂಥ ಸಿನಿಮಾಗಳೇ ನಿಲ್ಲಲ್ಲ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ. ಇವತ್ತು ಇವರು ಆಗಲೇ ಹೇಳ್ದಂಗೆ, ಸತೀಶ್ ಅಣ್ಣ ಹೇಳ್ದಂಗೆ, ಕಂಟೆಂಟ್ನ ತುಂಬ ಸ್ಟ್ರಾಂಗಾಗಿ ಇಟ್ಕೊಂಡು ತುಂಬ ಕಡಿಮೆ ಬಜೆಟಲ್ಲಿ ಒಂದು ದೊಡ್ಡ ಸಕ್ಸಸ್. ಇವತ್ತಿನ ದಿನಗಳಲ್ಲಿ 50 ದಿನ ಓಡೋದೇ ಅಷ್ಟು ಸುಲಭ ಅಲ್ಲ. ಈಗ ಅಂಥದ್ರಲ್ಲಿ ಇವತ್ತು 63 ದಿನ ಓಡಿ ಒಂದೊಳ್ಳೆ ಸಕ್ಸಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್ ಎಲ್ರಿಗೂ. ಇವಾಗ ಬರಬೇಕಾದ್ರೆ ಯಾರೋ ಸಿಕ್ಕಿದ್ರು ನನಗೆ ಅಲ್ಲಿ, ಹಿಂಗೀಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಹಿಂಗೆ 50 ದಿನದ ಮೇಲೆ ಹೋಗಿದ್ದೆ, 65 ದಿನ ಆಗಿದೆ ಈ ಸಿನಿಮಾ ಅಂತ. ಅವಾಗ ಒಂದು ಡೈಲಾಗ್ ಹೇಳಿದ್ರು ಸರ್ ಅಲ್ಲಿ, ಓ ಗುರು ಈ ಸಿನಿಮಾ ಯಾವುದು ಡೈಲಾಗು? ನಂದಿ ಬೆಟ್ಟದಲ್ಲಿ ನಂದಿ ಬೆಟ್ಟದಲ್ಲಿ ಮೈ ಮಾಡ್ತವ್ರು ಅಂತ ಡೈಲಾಗ್ ಹೊಡೆದ್ರು. ಅಲ್ಲಿ ಯಾರೋ ಈ ಸಿನಿಮಾ ಹೆಸರು ಹೇಳಿದ ತಕ್ಷಣ ಡೈಲಾಗ್ನ ಹೇಳಿ ಸಿನಿಮಾ ಹೆಸರು ಹೇಳೋದಿದೆಯಲ್ಲ, ಅಲ್ಲಿಗೆ ಸಕ್ಸಸ್. ಖುಷಿಯಾಯಿತು, ಮುಂದಿನ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ನಮ್ಮನ್ನು ಹರಸಿ ಹಾರೈಸಲು ಬಂದಿರುವಂಥ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಬೇಡಿಕೆ ಬಿಟ್ಟಿರುವಂಥ ಎಲ್ಲ ಗಣ್ಯಾಧಿಗಣ್ಯರು, ನಾಯಕ ನಟ ಸತೀಶ್ ಅವರು ಮತ್ತು ಚೇತನ್ ಅವರು, ಯುವ ಪೀಳಿಗೆ ನಿರ್ದೇಶನದ ಮುಂಚೂಣಿಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿದ್ದಾರೆ, ಮಹೇಶ್ ಅವರು ಒಂದು ಆ ಸರಿ ನನ್ನ ಮನೆಗೆ ಬಂದು ಬಂದು ಅಧ್ಯಕ್ಷ ಕ್ಯಾರೆಕ್ಟರ್ ಮಾಡಿಸೋಕ್ಕೆ ನನಗೆ ಡೇಟ್ ಇಲ್ಲ ಹಿಂಗೆ ಅಂತ ಹೇಳಿಲ್ಲ ನಾನು ವಿಪ್ರಕ ಕ್ಯಾರೆಕ್ಟರ್ಗೆ. ಅದೊಂದು ಪ್ರೀತಿ, ನೀವೇ ಬೇಕು ಅಂತಾರಲ್ಲ, ಅದನ್ನು ನಾವು ಯಾವ ರೀತಿ ನಡೆಯೋಕ್ಕಾಗಲ್ಲ. ವಿಶೇಷವಾಗಿ ನವೀನ್ ಸಜ್ಜು ಅವರು
ನಮ್ಮ ಸಿನಿಮಾದಲ್ಲಿ ಒಂದು ಹಾಡು ಆಡಿದ್ದಾರೆ. ಎಬಿಲವರು ನಮ್ಮನ್ನು ಹರಸೋದಕ್ಕೋಸ್ಕರ ಬಂದಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಸತ್ಯ ಎಲ್ಲಿರುತ್ತೆ ಅದು ಸುಖ ಇರುತ್ತಂತೆ. ಸತ್ಯಕ್ಕೆ ಸಾವಿರ ಅಲ್ಲ, ನೋವು ಜಾಸ್ತಿ. ಸುಮಾರು ನೋವು ಆಗಿರ್ತಾರೆ ಸಿನಿಮಾ ಮಾಡೋರು ಎಲ್ಲರೂ, ನಮಗೆ ಅಲ್ಲ ಎಲ್ರಿಗೂ. ಮುಖ್ಯವಾಗಿ ಈ ಒಂದು ಕತೆಗೆ ಬಂಡವಾಳವನ್ನು ಹಾಕಿ ನಮ್ಮನ್ನೆಲ್ಲ ಅಲ್ಲಿ ಒಟ್ಟುಗೂಡಿಸಿ ಸಿನಿಮಾ ಮಾಡಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ದೋಣಿಯ ಮುಂಚೂಣಿ ನಿರ್ಮಾಪಕರು ಮಂಜುನಾಥ್ ಅವರು, ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನನ್ನ ಅವರ ಪರಿಚಯ ಸಂಯುಕ್ತ ಟೂನಲ್ಲಿ ನಾನು ಪಾತ್ರ ಮಾಡೋಕೆ ಹೋಗಿದ್ದೆ ಸರ್, ನನ್ನ ಪರಿಚಯ ಇರಲಿ ತುಂಬ ಕ್ಲೋಸ್ ಆಗುತ್ತೆ. ಹಾಗೆ ಎಷ್ಟೋ ವರ್ಷಗಳ ಮೇಲೆ ಒಂದು ಫೋನ್ ಬಂತು, ಈ ಥರ ಬರ್ತಾ ಇದ್ದೀನಿ ಮನೇಲಿ ಇದ್ದೀರಾ. ಕುಮಾರ್ ಅವರು ಅವರು ಆತ್ಮೀಯರು, ಜೊತೆ ಪಕ್ಕದೂರ್ನವರೇ. ಇವರೊಂದು ಕತೆ ಮಾಡಿದ್ದಾರೆ ನೋಡಿ ಕೇಳಿ, ನನಗೆ ಸ್ವಲ್ಪ ಕೆಲಸ ಇದೆ ಓಟ್ ಬರ್ತೀನಿ, ನೀವು ಹ್ಞೂ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರೆ ನಾನು ಬಂಡವಾಳ ಹಾಕ್ತೀನಿ ಇವ್ರಿಗೆ. ದೊಡ್ಡ ಜವಾಬ್ದಾರಿ ಇದು, ನಾವೇನಂತ ತೀರ್ಪುಗಾರರಲ್ಲ. ಯಾಕೆಂದರೆ ಇದು ಕಲಿಯುಗ, ಕಲಿತಾನೇ ಇರಬೇಕು, ನಾವೇನು ಕಲಿತರೂ ಕಡಿಮೆ ಇಲ್ಲಿ. ಸೊ ಕತೆ ಕೇಳಿದೆ, ಏನ್ರಿ ಈ ಚೆನ್ನಾಗಿದೆ ಎದ್ದೇಳು ಮಂಜುನಾಥ ಥರ ಅನಿಸ್ತಾ ಇದೆ ನನಗೆ ಕತೆ ಕೇಳಿದಾಗ. ಇದನ್ನು ಮಾತೆ ಬಂಡವಾಳ ಇಟ್ಕೊಂಡ್ರೆ ಚೆನ್ನಾಗಿ ಗೆಲ್ಲುತ್ತೆ ಅನ್ನಿಸ್ತಾರೆ ಕುಮಾರ್ ನನಗೆ. ಹೇಳ್ಬಿಡಿ ಸರ್, ಪ್ರೊಡ್ಯೂಸರ್ ಫಸ್ಟ್ ಫೋನ್ ಮಾಡಿದ್ರು ಅವ್ರಿಗೆ. ಯಾಕೆಂದರೆ ಸೀರಿಯಲ್ಲೆಲ್ಲ ಸುಮಾರು ವರ್ಕ್ ಮಾಡಿದ್ದಾರೆ, ರೈಟಿಂಗ್ ಚೆನ್ನಾಗಿದೆ ಕುಮಾರ್ಗೆ, ಆಮೇಲೆ ಕನಸು ಚೆನ್ನಾಗಿ ಕಾಣ್ತಾರೆ. ಕೆಲವರಿಗೆ ಒತ್ತಡ ಜಾಸ್ತಿ ಆದರೆ ವಾಪಸ್ ಹೋಗ್ಬಿಡ್ತಾರೆ. ಇವರಂಗಿಲ್ಲ, ನೀವು ಎಷ್ಟೇ ಒತ್ತಡ ಕೊಟ್ಟು ಮೇಲೆ ಕೂತ್ಕೊಂಡ್ರೆ ನಾನು ಹಿಂಗೆ ಮತ್ತೆ ನಿಂತ್ಕೊಂಡ್ಬಿಡ್ತಾರೆ. ಆ ಶಕ್ತಿ ಕೊಟ್ಟಿದ್ದಾರೆ, ಅಷ್ಟು ಕಾಲ ಇರಬೇಕು ಇಂಡಸ್ಟ್ರಿಯಲ್ಲಿ. ಇಷ್ಟಕ್ಕೂ ಇಷ್ಟೆಲ್ಲ ಸಹಕಾರ ಆಗೋದಕ್ಕೆ ನಿರ್ಮಾಪಕರೇ ಕಾರಣ. ಯಾಕೆಂದರೆ ಅವರಲ್ಲಿ ಒಬ್ಬ ಕಲಾವಿದ ಇರೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿದ್ರು, ನಾನು ಇಷ್ಟೇ ಕೊಡೋದು, ಇಷ್ಟರಲ್ಲೇ ಮಾಡಬೇಕು ನೀವು, ಆಗುತ್ತಾ ಅಂತ ಚಾಲೆಂಜು. ಆ ಇದರಲ್ಲಿ ಅವರೇ ಹೇಳಿದ್ದಾರೆ ಸ್ವತಃ ಕೆಲವು ಕಡೆ ಪ್ರೆಸ್ ಮೀಟಲ್ಲಿ, ಕುಮಾರ್ ಅವರ ವಿಚಾರದಲ್ಲಿ ಇದ್ದಿದೆ. ಅವ್ರಿಗಿರೋ ಟೀಮು ಅಷ್ಟೇ ಚೆನ್ನಾಗಿದೆ, ಗುಂಪು ತಂಪು ಅಂತಾರಲ್ಲ ಹಾಗೆ. ಚೇತು ಆಗಲಿ, ನಮ್ಮ ಸುಮಂತ್ ಆಗಲಿ, ಅವ್ರ ಜೊತೆಲಿರೋ ಟೀಮು ಅಷ್ಟೇ ಚೆನ್ನಾಗಿದೆ. ನಮ್ಮ ಕ್ಯಾಮ್ರಾಮನ್ನು ಕುಮಾರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದಂಥವ್ರು. ನಿರ್ಮಾಪಕರ ಜೊತೆಯಲ್ಲಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಇಲ್ಲಿವರೆಗೂ ಬಂದು ಅವರೆಲ್ಲರೂ ಹೇಳಿದಾಗೆ, ಇಲ್ಲೆಲ್ಲಿ ಎಲ್ಲರೂ ಯಾರು ಮಾತಾಡಿದ್ರು ಎಲ್ಲ ಸಕ್ಸಸ್ ಸಿಗೋದಿಲ್ಲ, ಗೆಲುವು ನಮ್ಮ ಕೈನಲ್ಲಿಲ್ಲ, ಅದು ಆಗಬೇಕದೆ ಅಷ್ಟೇ. ಎಷ್ಟು ಪರಿಶ್ರಮ ಬೀಳ್ತಾರೆ ಅದರಿಂದ ಅಂದರೆ ನಿರ್ದೇಶಕರ ಗುಂಪಲ್ಲಿದ್ದರೆ ಗೊತ್ತಾಗುತ್ತೆ ಈ ಕಥೆಯಿಂದ ಎಷ್ಟು ಶಕ್ತಿ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ. ನೀವು ಏನೇ ಪ್ರಯತ್ನ ಪಟ್ಟರು ಗೆಲುವು ಸಿಗೋದು ಕಷ್ಟ, ಎಲ್ಲೋ ಒಂದು ಕಡೆ ಬಂದು ಹೇಳೋಗ್ಬಿಡ್ತೀವಿ ರಿಲೀಸ್ ಟೈಮಲ್ಲೋ ಬೇರೆ ಟೈಮಲ್ಲಿ ಏನೋ ಒಂದಾಗುತ್ತೆ. ನಮ್ಗೆ ಅಂಥ ತಡೆ ಅಡೆತಡೆಗಳು ಆಗಿಲ್ಲ. ಯಾಕೆಂದರೆ ನಿರ್ಮಾಪಕರು ಸಂಸ್ಕಾರವಂತರು, ಅವ್ರ ಮನೆಗೆ ಹೋಗಿದ್ದೀನಿ ನಾನು, ಅವ್ರ ಹಿರಿಯ ಹಿರಿಯರ ಆಶೀರ್ವಾದ ಅವರಿಗಿದೆ, ಅದರಿಂದ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಇಲ್ಲಿ ಕರ್ಕೊಂಬಂದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಯಿತು, ಇಡೀ ನಾಡಿನ ಜನತೆ ನಮ್ಮನ್ನೆಲ್ಲ ಹರಿಸಿ, ನಮ್ಮಲ್ಲಿ ಮೇಕಿಂಗ್ ಇಲ್ಲ, ಯಾವುದೋ ಹಳೆ ಪ್ಯಾಂಟು, ಹಳೆ ಶರ್ಟು, ಹಳೆ ಮನೆ. ಇವಾಗ ನಿರ್ದೇಶಕರು ಚೇತನ್ ಅವ್ರು ಏನು ಹೇಳಿದ್ರು, ಇವರೆಲ್ಲ ಕತೆ ಕಟ್ಟಿ ಇದ್ದರೆ ಮಾತ್ರ ಸಿನಿಮಾ ಗೆಲ್ಲೋದು ಅಂತ ನಿಜ. ಅದಕ್ಕೆ ಪೂರ್ವಕವಾಗಿ ಪಾತ್ರಗಳಿದ್ದರೆ ಸಾಕು, ಆದ್ರೂ ಕೆಲವು ಕಡೆ ಹೇಳುತ್ತೀವಿ. ಅಂಥದ್ರಲ್ಲಿ ನಮ್ಮನ್ನು ಇಲ್ಲಿವರೆಗೂ ಜನ ಕೈ ಹಿಡಿದು ಕರ್ಕೊಂಬಂದಿದ್ದಾರೆ. ಕುಮಾರ್ ಹೇಳಿದ ಸರ್ 63 ದಿನ ಅಂತ ಇದೆ, 75 ಮಾಡಬೇಡ ತಮಾಷೆಗೆ, 63 ಮಾಡಿ. ಯಾಕೆಂದರೆ ಕತೆನೂ ನಿಜನೇ ಹೇಳಿದ್ದೀವಿ, ದಿನನೂ ನಿಜನ ಹೇಳೋಣ, ಸಂಖ್ಯೆನೂ ಚೆನ್ನಾಗಿದೆ ಅದು ನೋಡೋದು. ಇಷ್ಟಕ್ಕೆಲ್ಲ ಯಾರು ನಮ್ಮ ಬೆನ್ನೆಲುಬಾಗಿ ಟೀ ತಂದುಕೊಟ್ಟವರು, ಚೇರ್ ಹಾಕಿದವರು, ಎಷ್ಟು ಜನ ಯಾರಿದ್ದಾರೆ, ಇದು ಟೀಮ್ ವರ್ಕ್ ಇದು. ಎಲ್ಲರ ಶ್ರಮ ಸೇರಿ ಇವತ್ತು ಫಲ ಸಿಕ್ಕಿದೆ, ತುಂಬ ಸಂತೋಷ ಆಯಿತು ನಮಗೆ. ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದ್ದೀವಿ, ಇದು ಸಾಧಾರಣ ವಿಷಯ ಅಲ್ಲ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಸರ್ ಹೇಳಿದಾಗೆ, ಎರಡು ಮಾತಿಲ್ಲ ಅದರಲ್ಲಿ. ಇದೇ ಇದು ನಮ್ಮ ಟೀಮಲ್ಲಿ ಎಲ್ಲರಲ್ಲೂ ಇದೆ, ಯಾರ ಬಗ್ಗೆನೂ ನಾವು ತಪ್ಪು ಹೇಳೋ ಹಾಗೆ ಇಲ್ಲ. ಹಾಗಿದೆ ಅದೇ ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಮತ್ತು ನಾಣಿ ಸರ್ ಅವರು ದೊಡ್ಡ ಗುಣ, ಅವ್ರು ಎಲ್ಲೋದ್ರೂ ಅವರು ಸಹಕಲಾವಿದರನ್ನ ಮರೆಯಲ್ಲ, ಅವರು ಹಿಂದೆ ಹೇಗಿರ್ತಾರೋ ಹಾಗೆ ಮುಂದೆನೂ ಇರ್ತಾರೆ, ಅದು ಅವರಲ್ಲಿ ಮೆಚ್ಚಬೇಕಾಗಿರುವಂಥದ್ದು. ಜೊತೆಗೆ ಅವ್ರ ಜೊತೆ ನಾವು ಕೆಲಸ ಮಾಡಿದಾಗ ಕೆಲಸ ಅನಿಸಲ್ಲ, ನಮ್ಮ ಕೆಲಸಕ್ಕೆ ಅಲ್ಲಿ ತಪ್ಪಾಗಿದ್ದನ್ನು ಕೂಡ ಎತ್ತಿ ಹೇಳಿ ಕ್ಲೀನಾಗಿ ತೋರಿಸ್ಕೊಡ್ತಾರೆ. ಅದ್ರ ಜೊತೆಗೆ ವರ್ಕ್ ಟೈಮಲ್ಲಿ ಅವ್ರು ಏನೇ ಕಂಡೀಷನ್ ಹಾಕಿದ್ರು ಮುಂದೆ ಭಯ ಇರಲಿ ಅನ್ನೋದು ಕಂಡೀಷನ್ ಹಾಕ್ತಿದ್ರು, ಹಿಂದೆ ಅಷ್ಟರ ಮಟ್ಟಿಗೆ ಎಲ್ಲ ರೀತಿ ಕೋಪ್ರೇಟ್ ಮಾಡ್ಕೊಂಡು ಬಂದರು. ನಾವೆಲ್ಲ ಜೊತೆಗೆ ಕೆಲಸ ಮಾಡಿ ಇಷ್ಟರ ಮಟ್ಟಿಗೆ ಬಂದಿದ್ದೀವಿ, ದೇವರ ಆಶೀರ್ವಾದ ಮಾಡಿದ್ದಾನೆ. ಮತ್ತು ಜನ ನಮ್ಮನ್ನು ಕೈಯಿಟ್ಟು ನಿಂತು ಕರ್ಕೊಂಡ್ಬಂದಿದ್ದಾರೆ. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಾ, ನಿಮ್ಮ ಮುಂದೆ ನಾವು ಇಷ್ಟರ ಮಟ್ಟಿಗೆ ನಿಂತಿದ್ದೀವಿ, ತುಂಬ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. 50 ಹೆಚ್ಚು ದಿನ ಓಡಿದೆ ಅನ್ನೋದೇ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ.
ಎಲ್ಲ ಹಿರಿಯರು ಬಂದಿದ್ದಾರೆ. ಮೊದಲನೇದಾಗಿ ಪಾತ್ರದ ಪರಿಸ್ಥಿತಿಯನ್ನು ಅವರು ಡೈರೆಕ್ಟರ್ ಪೆನ್ ಏನಿತ್ತು ಅದನ್ನು ವ್ಯಕ್ತಪಡಿಸೋಕೆ ಒಬ್ಬ ನಟ ಬೇಕು. ಸೊ ಅದನ್ನು ನನಗೆ ಹೇಳಿದಾಗ ಅದಕ್ಕೆ ಮಾಡೋಕೆ ಅದನ್ನು ಮತ್ತೆ ನಿಭಾಯಿಸೋಕೆ ಸತೀಶ್ ಸರ್ ಹೇಳಿದ್ರು ಹೇಗೆ ಇರಬೇಕು ಅಂದರೆ. ಅವರು ರಂಗಭೂಮಿ ನಮ್ಮ ಸೀನಿಯರ್ ಕೂಡ ಅವರು ಅದರ ಪ್ರಿಪರೇಷನ್ಗೆ ಒಂದಷ್ಟು ಜಾಗ ಕೊಟ್ಟು ಮತ್ತು ಈ ಪಾತ್ರವನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ಕುಮಾರ್ ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಚೇತನ್ ಮತ್ತೆಲ್ಲ ಹೇಳಿದ್ದಾರೆ ನಾಣಿ ಸರ್ ಆಗಲೇ ಆಲ್ರೆಡಿ. ಮತ್ತು ಶಿವು ಸರ್ ಜೊತೆಗಿದ್ದ ಬಾಲು ಅವರು ಮತ್ತು ಅವ್ರ ದೊಡ್ಡ ಟೀಮ್ ಕೋಲ್ ಟೀಮು ಮತ್ತು ಸಜಯ್ ಸರು ಮತ್ತು ನಮಗೆ ಇಡೀ ಸಿನಿಮಾಕ್ಕೆ ಸಬ್ಟೈಟಲ್ ಪ್ರೀತಿಯಿಂದ ಮಾಡಿಕೊಟ್ಟಿದ್ದ ಶಿಲ್ಪಾ ಮ್ಯಾಮ್ ಹಿಂದೂವಲ್ಲಿ ಕೆಲಸ ಮಾಡ್ತಾರೆ ಮ್ಯಾಡಮು. ಮತ್ತು ಡಿ ಐ ಮಾಡಿಕೊಟ್ಟವರು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ಪರಿಸ್ಥಿತಿಯನ್ನು ಆ ಇಡೀ ಫ್ರೇಮನ್ನು ಟೆಕ್ನಿಕಲಿ ಮತ್ತು ಮ್ಯೂಸಿಕಲಿ ಎಲ್ಲ ವಿಚಾರದಲ್ಲೂ ತಿದ್ದಿ ತೀಡಿ ಇಷ್ಟು ಕಡಿಮೆ ಚೌಕಟ್ಟು ಅಂದಾಗ ಕಡಿಮೆ ದಿನ ಅಂದಾಗ ಸ್ವಲ್ಪ ಭಯನೇ ಆಗುತ್ತೆ ಯಾಕೆಂದರೆ ಎಲ್ಲಿ ಡೀಟೇಲ್ ಮಾಡೋಕ್ಕಾಗೋದಿಲ್ವೋ ಎಲ್ಲ ಪರಿಸ್ಥಿತಿಯನ್ನು ಅಂತ. ಬಟ್ ಇರೋ ಪರಿಸ್ಥಿತಿಯಲ್ಲಿ ಆ ಚೌಕಟ್ಟಲ್ಲಿ ಆ ಕನ್ಸ್ಟ್ರೈನಲ್ಲಿ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನಂತೂ ನನ್ನ ಪಾತ್ರವನ್ನು ನಿಭಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲವನ್ನೂ ಯಶಸ್ವಿ ಆದ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಅದಕ್ಕೊಂದು ಅವಕಾಶ ಕೊಟ್ಟ ಮಂಜುನಾಥ್ ಸರ್ ಅವರಿಗೆ ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ತಂದೆ ಆಶೀರ್ವಾದ ಇದ್ದುದಕ್ಕೆ ಬಹುಶಃ ನಾವಿಷ್ಟು ದೂರ ಬಂದಿದ್ದೀವಿ. ಅವರನ್ನು ನೆನೆಸ್ಕೊಳ್ಳೇಬೇಕು. ಕುಮಾರ್ ಸರು ಮತ್ತು ಎಂ ಸಿರಿ ಪ್ರೊಡಕ್ಷನ್ಸ್ ಮತ್ತು ನನ್ನ ಜೊತೆ ನಟಿಸಿದ ಎಲ್ಲ ಕಲಾವಿದರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸ್ಟೇಜ್ ಮೇಲಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಸಪೋರ್ಟ್ ಮಾಡ್ತಾ ಇರೋಕ್ಕೆ. ಆ್ಯಂಡ್ ಆಲ್ಸೋ ಮೀಡಿಯಾ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಡೇ ಒನ್ನಿಂದ ಹೀಗೆ ಸಪೋರ್ಟ್ ಮಾಡ್ತಾ ಇರೋಕ್ಕೆ. 63 days ಡೆಫಿನೆಟ್ಲಿ ನೋಡಿದ್ಸು. ಎಸ್ಪೆಷಲಿ ನನಗೆ ಫ್ರೆಶರ್ ಆಗಿ ನನ್ನ ಮೊದಲನೇ ಡೆಬ್ಯೂ ಮೂವಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು ವಾಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಕುಮಾರ್ ಅವ್ರಿಗೆ ಮೇಜರ್ ಕ್ರೆಡಿಟ್ಸ್ ಕೊಡೋಕೆ ಇಷ್ಟಪಡ್ತೀನಿ. ಅವರಿಂದನೇ ಇದು ಇಷ್ಟು ದೊಡ್ಡ ಮಟ್ಟಕ್ಕಾಗಿದ್ದು. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಅಮ್ಮ ಕೂಡ ಥ್ಯಾಂಕ್ಸ್ ಹೇಳಬೇಕು, ನನ್ನ ಡ್ರೀಮ್ನ ಪ್ರೂವ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಮಂಜು ಸರ್ ಥ್ಯಾಂಕ್ ಯು, ನಮ್ಮನ್ನ ನಂಬಿ ದುಡ್ಡು ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಶಿವು ಸರ್ ಆ್ಯಂಡ್ ಅಫ್ಕೋರ್ಸ್ ಕಪ್ಲಾ ನಾಣಿ ಸರ್, ಅಪೂರ್ವ ಮ್ಯಾಮ್, ಐ ಫೆಲ್ ಹೋಮ್ ವಿತ್ ದೆಮ್. ತುಂಬ ಕಂಫರ್ಟಬಲ್ ಆಗಿ ಆಕ್ಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು ಆ್ಯಂಡ್ ಡೈರೆಕ್ಷನ್ ಟೀಮ್ ಕೂಡ ನನಗೆ ಒಂದು ಕಾನ್ಫರೆನ್ಸ್ ಕೊಡ್ತಾ ಹೋದರು ಈಚ್ ಡೇ. ಸೊ ಅದಕ್ಕೋಸ್ಕರ ನನಗೆ ಇಷ್ಟು ಮಟ್ಟಕ್ಕೆ ಅಟ್ಲೀಸ್ಟ್ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಸೊ ಯಾ, ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಚುರುಣಿಯಾಗಿರ್ತೀನಿ. ಸತೀಶ್ ಸರ್ ಅಷ್ಟೇ ಹೋಗಿ ಕೇಳಿದ ತಕ್ಷಣ ಏನು ಬೇಕೋ ಸಪೋರ್ಟ್ ಮಾಡ್ತೀನಪ್ಪ ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ನವೀನ್ ಸರ್ ಫ್ರೆಂಡು, ನನ್ನ ಚೇತನ್ ಸರ್ ಫ್ರೆಂಡು, ಮಹೇಶ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕರಿಯಪ್ಪ ನಮ್ಮ ಬಾಳಲ್ಲಿ ಬಣ್ಣ ಆಗಿದ್ದಾನೆ. ಸೊ ತುಂಬ ಖುಷಿಯಾಗುತ್ತೆ ಇಂಥ ಸಮಯದಲ್ಲಿ ಮಾತಾಡ್ತಿರೋದಕ್ಕೆ. ಸೊ ನನಗೋಸ್ಕರ ಕೆಲಸ ಮಾಡೋದು ಎಲ್ಲ ಟೆಕ್ನಿಷಿಯನ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಕಲಾವಿದ್ರಿಗೂ ನಾಣಿ ಸರ್ ಬಗ್ಗೆ ಹೇಳಬೇಕು. ಸೊ ಹಿಂಗೆ ಮಾಡೋಣ ಅಂದರೆ ತುಂಬ ಡಿಸ್ಕಷನ್ ಮಾಡಿ ಮಾಡಿದಂಥ ಸಿನಿಮಾ ಈ ಥರ ಇಂಪ್ರೂವ್ಮೆಂಟ್ ಈ ಥರ ಇಂಪಾರ್ಟ್ಮೆಂಟು ಅಂತ ಮಾಡಿದ್ವಿ. ಎಲ್ಲ ಆರ್ಟಿಸ್ಟ್ಗಳು ಚೆನ್ನೈ, ಚಂದನ್ ಸರ್ ಆಗಿರ್ಬೋದು, ಸಂಜನ ಅವರು, ಅಪೂರ್ವ ಅವರು, ಟೋಟಲ್ ಎಲ್ಲ, ಶಿವಮಂಜು ಸರ್, ಪ್ರಣಯಮೂರ್ತಿ ಅವರು, ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಈ ಸಕ್ಸಸ್ಸು ಎಲ್ರಿಗೂ ಸೇರುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಎಫರ್ಟಾಗಿ ಕೆಲಸ ಮಾಡ್ತೀನಿ, ನಿಮ್ಗೆ ಸಹಕಾರ ಹೀಗೆ ಇರಲಿ. ಸೇಮ್ ಟೀಮ್ ಕರಿಯಪ್ಪ ಟೀಮೇ ನೆಕ್ಸ್ಟು ಕೆಲಸ ಮಾಡ್ತಾ ಇದೆ. ಸೊ ಈ ಸಿನಿಮಾಗೆ ಕೆಲಸ, ಈ ಸಿನಿಮಾ ಸಕ್ಸಸ್ಗೆ ಕಾರಣವಾದ ಎಲ್ಲ ತಂತ್ರಜ್ಞರಿಗೆ, ಕಲಾವಿದರಿಗೆ, ನಿರ್ಮಾಪಕರಿಗೆ ಹಾಗೂ ವಿತರಕರಿಗೆ, ಮುಖ್ಯವಾಗಿ ನಮ್ಮ ಸಿನಿಮಾ ನೋಡಿ ಅರಸಿ ಆರೈಸಿ ಆಶೀರ್ವಾದ ಮಾಡಿದಂಥ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಮಾಧ್ಯಮ ಮಿತ್ರರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರಿಗಳ ಸಹಕಾರ ಹೀಗೆ ನಮ್ಮಲ್ಲಿ ಇರಲಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಅತಿಥಿಗಳಿಗೂ ನನ್ನ ನಮಸ್ಕಾರ. ನಮ್ಮದು ಒಂದು ತುಂಬ ಸಂಸಾರ ಇತ್ತು, ಎಲ್ಲರೂ ಸೇರ್ಕೊಂಡಿದ್ದೀವಿ. ಒಂದು ಸಣ್ಣ ಜೋಕ್ ಹೇಳಿಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಒಂದು ವೈಫ್ ಕೇಳಿದ್ರಂತೆ ಗಂಡನಿಗೆ, ಏನ್ರಿ ಸ್ವರ್ಗದಲ್ಲಿ ಗಂಡ ಹೆಂಡತಿ ನಾ ಜೊತೆ ಬಿಡಲ್ವಂತೆ? ಹೌದಾ? ಹೌದು. ಅದು ಯಾಕೆ? ಅದು ಸ್ವರ್ಗ ಕಡೆ ನರಕ ಅಲ್ಲ ಅಂತ. ಸೊ ಅಂದ್ರೆ ಗಂಡಂದಿರು ಹೇಳೋದು ಹೆಂಡತಿ ಜೊತೆಲಿದ್ರೆ ನರಕ ಅಂತ, ಆದ್ರೆ ನಮ್ಮ ಕರಿಯಪ್ಪ ಅವರ ಸಂಸಾರ ನೋಡಿದ್ರೆ ಹಂಗ ಅನ್ನೋಕೆ ಆಗೋದೇ ಇಲ್ಲ. ಯಾಕೆಂದ್ರೆ
ದಿವಸ ಬಂದ್ಬಿಟ್ಟು ನೀವು ಬಂದಕ್ಕೆ ಅಷ್ಟು ದಿವಸ ಕರ್ಕೊಂಡು ಬಂದಿದೆ ಅಂದ್ರೆ ಸುಖ ಸಂಸಾರ ಖುಷಿಯಿಂದ ನಗನಗ್ತಾ ಇದ್ದೀವಿ ಹಚ್ಕೊಳ್ಳೋಣ. ಈ ಒಂದು ಖುಷಿಗೆ ಕಾರಣಕರ್ತರನ್ನ ನೀವೆಲ್ಲರೂ ನೋಡಿದ್ರೆ ವೇದಿಕೆ ಮೇಲಿದ್ದೀರಾ ಮುಂದೆಗಡೆ ಇದ್ದೀರಾ. ಆದರೆ ನಮ್ಮನ್ನೆಲ್ಲ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಹಲವಾರು ವ್ಯಕ್ತಿಗಳ ಸಪೋರ್ಟುಗಳು ಇದೆ. ಅವ್ರನ್ನ ನಾವು ಯಾವಾಗಲೂ ಹೇಳಲ್ಲ. ಕಾರಣ ಒಬ್ಬ ನಿರ್ಮಾಪಕ ಸಿನಿಮಾ ರೆಡಿ ಮಾಡ್ತಾನೆ, ಏನು ಎಲ್ಲ ದುಡ್ಡು ತೊಗೊಂಡು ಇನ್ನೊಂದು ಮತ್ತೊಂದು ಮಾಡಿ ರಿಲೀಸ್ ಮಾಡೋ ಅಷ್ಟರಲ್ಲೇ ಅವನು ಮುಗಿದೋಗಿರ್ತಾನೆ. ಅಂಥ ಟೈಮ್ನಲ್ಲಿ ಕೈ ಹಿಡಿತಾರೆ ಕೆಲವರು. ಅವರಲ್ಲಿ ಮೊದಲನೆಯವರು ನನ್ನ ಸ್ನೇಹಿತ ಮಣಿ. ಅಂದರೆ ಅವರು ಪೋಸ್ಟರು ಮತ್ತು ಆ ಡಿಸೈನ್ಸು, ಒಂದು ದಿವಸನೂ ಇಷ್ಟು ದುಡ್ಡಾಗಿದೆ ನೀವು ಕೊಡಿ ಅಂತ ನಾನು ಹೇಳಿದ್ರು ಅಂತ ಮನುಷ್ಯ. ನಾವು ಕೊಟ್ಟಿದ್ದನ್ನ ತೊಗೊಂಡೋಗಿ ಇನ್ನೂವರೆಗೂ ಲೆಕ್ಕಗಳು ಕೊಟ್ಟಿಲ್ಲ. ಗಿರೀಶ್ ಪತ್ರಿಕೆ ಟಿ ವಿ ಆ ಮಾಧ್ಯಮಗಳಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿಕೊಟ್ಟು ನಾವೇನು ಕೊಡ್ತೀವೋ ಅದನ್ನು ಇಟ್ಕೊಂಡಿದ್ದಾರೆ ಹೊರತು ಇಲ್ಲಿವರೆಗೂ ನಿಮ್ದು ಇಷ್ಟು ಬ್ಯಾಲೆನ್ಸ್ ಇದೆ ಅಂತ ಮಾತಾಡ್ತಾರಲ್ಲ. ಇಯೋಫೋರ್ ರಾಘವೇಂದ್ರ 12 ಗಂಟೆ ರಾತ್ರಿ ಫೋನ್ ಮಾಡಿ ಮಾತಾಡೋರು ಸಿನಿಮಾ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅಂತ. ಇವರೆಲ್ಲ ನಮ್ಮ ಸಿನಿಮಾ ಇವತ್ತಿಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಾವು ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ಳಲ್ಲ. ಎಲ್ಲರೂ ನಮ್ಮ ಕೆಲಸ ಮುಗಿಸ್ಬಿಡ್ತೀವಿ, ಅವರವ್ರವ್ರವ್ರು ಹೋಗ್ಬಿಟ್ಟಿದ್ದೀವಿ. ನಮ್ಮನ್ನು ನೆನೆಸ್ಕೊಳ್ಳದೆ ಹೋಗ್ದಾದ್ರೂ ಅವ್ರನ್ನ ಇಲ್ಲಿ ಕರೆದು ನಾವು ಮಾತಾಡಲ್ಲ, ಆದರೂ ಖುಷಿಯಿಂದ ನೆಕ್ಸ್ಟ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಆಯಿತಾ, ಅವ್ರಿಗೆ ಖಂಡಿತವಾಗ್ಲೂ ಸೆಲ್ಯೂಟ್ ಬಾಸ್, ನಿಮ್ಮ ಸಹಕಾರ ಇಲ್ಲಿವರೆಗೂ ಆಗ್ತಾ ಇರೋದಕ್ಕೆ. ಇದರ ಜೊತೆಗೆ ಕೆಲವು ಹಿತೈಷಿಗಳು, ನಮ್ಮ ಅರುಣ್ ಸರ್ ಸಿನಿಮಾ ಪ್ರತಿ ದಿವಸ ಮಾತಾಡ್ತಾ ಇದ್ರು ನನಗೆ. ಸೊ ಇವೆಲ್ಲ ಎಲ್ರಿಗೂ ಸಿಗಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಅವರೆಲ್ಲ ನಮ್ಮನ್ನು ಒಂದು ಸಣ್ಣ ಹುಡುಗನ ಥರ ನೋಡಿಕೊಂಡು ಏ ಮಾಡು ಚೆನ್ನಾಗಿರ್ಲಿ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಅದೆಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ಸರ್ ತಮಗೆಲ್ಲ. ಇದರ ಜೊತೆಗೆ ಹಲವಾರು ಮಾಧ್ಯಮ ಮಿತ್ರಗಳು ನನ್ನನ್ನು ಬೆನ್ ತಟ್ಕೊಂಡು ಬಂದರು. ನಮ್ಮ ತಂಡ ಚಿಕ್ಕ ತಂಡ ಹೊಸ ತಂಡ ನನಗೆ ಗೊತ್ತಿರಲಿಲ್ಲ. ನಾವು ಮುಹೂರ್ತ ಮಾಡೋ ಟೈಮ್ನಲ್ಲಿ ನಾನೇ ಚಿಕ್ಕದಾಗಿ ಮಾಡೋಣ, ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಸಿನಿಮಾ ಸಾಂಗ್ ಒಂದು ರಿಲೀಸ್ ಆಗೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಕರಿಯಪ್ಪ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಇದೆ ಅಂತಲೇ ಯಾರಿಗೂ ನಾವು ಮಾತಾಡಿರಲಿಲ್ಲ. ಮುಹೂರ್ತದ ಪೂಜೆ ಮಾಡಬೇಕಾದ್ರೆ ಕುಮಾರ್ ಹೇಳಿದೆ, ಸರ್ ಕಷ್ಟಪಟ್ಟು ಈ ಸಿನಿಮಾ ಗೆಲ್ಲೋ ಥರ ನೋಡ್ಕೊಳ್ತೀನಿ ಸರ್ ಅಂತ. ನೋಡ್ರಿ, ನಾವು ಮಾಡೋದಷ್ಟೇ ಕೆಲಸ, ಗೆಲುವು ಸೋಲು ಇವ್ರಿಗೆ ಬಿಟ್ಟಿದ್ದ. ನಾವೇನೇ ಅಂದ್ಕೊಂಡು ಮಾಡಿದ್ರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾವ ಪ್ರೊಡ್ಯೂಸರು ಮಾಡಲ್ಲ, ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾವ ನಿರ್ದೇಶಕರು ಮಾಡಲ್ಲ, ಯಾವ ನಟರು ನಟನೆ ಮಾಡಲ್ಲ ಅದು ಇದೊಂದು ಕೆಟ್ಟ ಸಿನಿಮಾ ಆಗಲಿ ಅಂತ. ಆದರೆ ಎಲ್ಲರ ಮನಸ್ಥಿತಿ ಎಲ್ಲರ ಇಷ್ಟ ಕಷ್ಟಗಳು ಒಂದೇ ಆಗಿರಲ್ಲ. ಯಾರು ಜನಗಳಿಗೆ ಕನೆಕ್ಟ್ ಆಗ್ತಾರೆ ಅವರ ಸಿನಿಮಾ ಗೆದ್ದುಬಿಡುತ್ತೆ. ಕನೆಕ್ಟ್ ಆಗೋದ್ರಲ್ಲಿ 100% ಗ್ಯಾರಂಟಿನ ನನ್ನ ಮನಸ್ಸಲ್ಲಿ ಹುಟ್ಟಿಸಿದ್ರು ನಾಳೆ ಸರ್. ಅವರು ಯಾವಾಗಲೂ ಕನೆಕ್ಟ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಮೇಲೆ ಗುರುಗಳೇ ನೀವು ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಈ ಒಂದು ಸಕ್ಸಸ್ಗೆ ನಾವು ಕಾರಣ ಅಲ್ಲ, ನಾವೊಂದು ನೆಪ ಮಾತ್ರ. ಆ ನೆಪಕ್ಕೆ ನಿಮ್ಮ ಸಹಕಾರ, ಇವರೆಲ್ಲರ ಸಹಕಾರ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಈ ಒಂದು ಸಕ್ಸಸ್ ಇದರಲ್ಲಿ ನೀವೆಲ್ಲ ಭಾಗಿಯಾದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್, ಈ ಸಿನಿಮಾ ರಿಲೀಸ್ ಆಗಿ 2 ಡೇಸ್ಗೆ ಪುಲ್ವಾಮಾ ದಾಳಿ ಆದಾಗ ಎಲ್ಲ ಇಡೀ ಟೀಮ್ ಫುಲ್ಲು ಭಯದಲ್ಲಿತ್ತು. ಸೊ ಸಂಡೇ ಆನ್ವರ್ಡ್ಸು ಪಿಕಪ್ ಆಗ್ತಾ ಹೋಗ್ತಾ ಇತ್ತು. ಆಲ್ಮೋಸ್ಟ್ 75 ಡೇಸ್ ಆಗಿದೆ, ಬಟ್ ಒರಿಜಿನಲ್ಗೆ 63 ಡೇಸ್ಗೆ ನಾವು ವೇಟ್ ಮಾಡೋಣ ಸರ್ ಅಂತೇಳಿ 63 ಡೇಸ್ಗೆ ಈ ಒಂದು ಫಂಕ್ಷನ್ ಮಾಡ್ತಾಯಿದ್ದಾರೆ. ಎಕ್ಸ್ಪೆಷಲ್ ಹೇಳ್ಬೇಕಾದ್ರೆ ಮಂಜುನಾಥ್ ಸರ್ ಬಗ್ಗೆ, ತುಂಬ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರು, ಯಾವುದಕ್ಕೂ ದುಡ್ಡು ಹೋದ್ರೂ ಪರವಾಗಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಫಸ್ಟು 2 ಡೇಸ್ ಅಂತ ಹೇಳಿದರು. ಅದು ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಟಚ್ ಆಗಬೇಕು, ಏನು ಇವ್ರಿಗೆ ಹೇಳ್ತಾ ಇದ್ದಾರಲ್ಲ ಅಂತ. ಸೊ ಅವಾಗ ಹೇಳಿದೆ, ಸರ್ ಸರ್ ನೀವು ಧೈರ್ಯವಾಗಿರಿ, ಏನೋ ಒಂದು ಮಾಡೋಣ, ಇದನ್ನು ಹೆಂಗೋ ಒಂದು ಮಾಡಿ ನಿಲ್ಸೋಣ, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾ ಅಂತ. ಸೊ ನಾವು ಮಾಡಿದ್ದೇನಿಲ್ಲ, ಜಸ್ಟ್ ಖುಷಿ ಮಾಡಿದ್ದೀವಿ, ಬಟ್ ಜನ ಆಟೋಮೆಟಿಕಲಿ ಬಂದು ಸಿನಿಮಾ ನೋಡಿದ್ರು, ತುಂಬ ಖುಷಿ ಆಗ್ತಾರೆ ಇವತ್ತು ಈ ಒಂದು ಸಕ್ಸಸ್ ಮೀಟಲ್ಲಿ ಇರೋದಕ್ಕೆ. ಆಮೇಲೆ ಡೈರೆಕ್ಟ್ರೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅವತ್ತೇ ಹೇಳಿದೆ ನಾನು, ಇನ್ನೂ ಮುಂದೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.
ಮಾಡ್ತೀವಿ.